yo yeah, ल्वराय शेवाश्वराय शम् सर्वेश्वराय शम्भ शम्भ महा ನಿಂದಾಗಿ ಆಗಿರೋ ಸಾವುಗಳು ಹೆಚ್ಚುತ್ತಾನೇ ಇವೆ ಯುನೈಟೆಡ್ ಸ್ಟೇಟ್ಸ್ ಸ್ಪೇನ್ ಫ್ರಾನ್ಸ್ ಯು ಕೆ ಬೆಲ್ಜಿಯಮ್ ಎಲ್ಲ ಕಡೆ ತೀವ್ರವಾಗಿ ಹೆಚ್ಚುತ್ತಿದೆ ಭಾರತ ಇನ್ನೂ ಪರವಾಗಿಲ್ಲ ಆದರೆ ಮುಂದಿನ ಏಳು ಹತ್ತು ದಿನಗಳು ಕಾಳಜಿ ವಹಿಸಬೇಕು ಒಮ್ಮೆಗೆ ಏರಿಕೆಯಾಗಬಹುದು ಅಂತ ಅಂದಾಜುಗಳಿವೆ ಲಾಕ್ಡೌನನ್ನು ಕಟ್ಟುನಿಟ್ಟಾಗಿಸದಿದ್ದರೆ ವೈದ್ಯಕೀಯ ಸಮುದಾಯದವರ ಸಲಹೆ ತಗೊಂಡು ಸರ್ಕಾರ ದೃಢ ನಿರ್ಧಾರ ತಗೊಳ್ತಿದೆ ಲಾಕ್ಡೌನನ್ನು ಇನ್ನೂ ಬಹಳ ಕಟ್ಟುನಿಟ್ಟಾಗಿಸೋದಕ್ಕೆ ತೀವ್ರ ಏರಿಕೆ ಆಗದೇ ಇರಲಿ ಅಂತ ವೈದ್ಯಕೀಯ ಮತ್ತು ಭದ್ರತಾ ಪಡೆಗಳ ಮೇಲಿನ ಒತ್ತಡವನ್ನು ಬಹಳ ತಗ್ಗಿಸಬಹುದು ಎಲ್ಲ ನಾಗರಿಕರು ಜವಾಬ್ದಾರಿಯುತವಾಗಿ ವರ್ತಿಸಿ ತಾವಾಗೆ ಲಾಕ್ಡೌನ್ ಮಾಡಿಕೊಂಡ್ರೆ ಇಂತಹ ಸಮಯದಲ್ಲಿ ಹಲವು ವ್ಯಾಖ್ಯಾನಗಳು ಕೇಳಿ ಬರ್ತಿವೆ ನಿಮಗಿದು ಗೊತ್ತಿದೆಯಾ ಗೊತ್ತಿಲ್ಲ ಗೊತ್ತಿರಬಹುದು ವಾಟ್ಸಪ್ ಫಾರ್ವರ್ಡ್ ಮಾಡೋದಕ್ಕೆ ಮಿತಿ ಹಾಕಿದೆ ಒಬ್ಬರಿಗಷ್ಟೇ ಮಾಡಬಹುದು ಐದಕ್ಕೆ ಇಳಿಸಿದ್ರು ಈಗದು ಒಂದಾಗಿದೆ ಇದು ಯಾಕಂದರೆ ಕೆಲವು ಕಿಡಿಗೇಡುಗಳು ದುರುದ್ದೇಶ ಇರೋರು ಇದ್ದಾರೆ ಈ ಅವಕಾಶವನ್ನು ಅವರು ಕರಾಳವಾದ ಚಿತ್ರಣ ಹರಡೋದಕ್ಕೆ ಬಳಸ್ತಾರೆ ಅಂಥವರ ಸಂಖ್ಯೆ ಬಹಳ ಕಡಿಮೆ ಅಂತ ಆಶಿಸ್ತೀನಿ ಆದರೆ ಹೆಚ್ಚಿನವರು ಭಯದಿಂದಾಗಿ ಉತ್ಪ್ರೇಕ್ಷೆ ಮಾಡ್ತಾರೆ ನಾನು ನೋಡಿದ್ದೀನಿ ಭಯ ಮನುಷ್ಯನ ಮನಸ್ಸಿನಲ್ಲಿ ಎಲ್ಲವನ್ನೂ ಉತ್ಪ್ರೇಕ್ಷೆ ಮಾಡುತ್ತೆ ಒಂದು ಸಮಯದಲ್ಲಿ ಮೈಸೂರಿನಲ್ಲಿ ಎಲ್ಲೇ ಆದರೂ ಮನೆಗಳಲ್ಲಿ ವ್ಯಾಪಾರ ಮಳಿಗೆಗಳಲ್ಲಿ ಹಾವು ಬಂದರೆ ನನ್ನ ಕರೀತಿದ್ದರು ಯಾಕಂದರೆ ನಾನು ಆ ಅವಕಾಶಕ್ಕೆ ಕಾಯ್ತಿರ್ತಿದ್ದೆ ಎಲ್ಲರೂ ಹೇಳೋರು ದೊಡ್ಡ ಹಾವು ಹೆಡೆ ಬಿಚ್ಚಿತ್ತು ಇಷ್ಟು ದೊಡ್ಡದಿದೆ ನಾನು ಹೋಗಿ ನೋಡಿದರೆ ಅದು ಇಷ್ಟು ಚಿಕ್ಕದಿರುತ್ತೆ ಮತ್ತದು ಕೆರೆ ಹಾವು ನಾಗರ ಹಾವಲ್ಲ ಅದಕ್ಕೆ ಹೆಡೇನೇ ಇಲ್ಲ ಆದರೂ ಅವರು ಇಷ್ಟು ದೊಡ್ಡ ಹೆಡೆ ನೋಡಿದರು ಅವರೇನು ಸುಳ್ಳು ಹೇಳ್ತಿಲ್ಲ ಭಯ ಮನಸ್ಸಿಗೆ ಇದನ್ನು ಮಾಡುತ್ತೆ ಜನ ಅಂಜಿದ್ದಾಗ ಎಲ್ಲ ಉತ್ಪ್ರೇಕ್ಷಿತವಾಗುತ್ತೆ ಹಾಗಾಗಿ ಇದು ಮುಖ್ಯ ಅಪಾಯಕಾರಿ ಮತ್ತು ಸವಾಲಿನ ಪರಿಸ್ಥಿತಿಗಳನ್ನು ಸಂತುಲಿತರಾಗಿ ಎದುರಿಸೋದನ್ನು ಕಲಿಬೇಕು ಇಲ್ಲಾಂದರೆ ಈ ಉತ್ಪ್ರೇಕ್ಷೆ ನಮ್ಮನ್ನು ಕೊಲ್ಲುತ್ತೆ ವೈರಸ್ ಅಲ್ಲ ಅರಿಜೋನಾದಲ್ಲಿ ಒಮ್ಮೆ ಹೀಗಾಯಿತು ಒಬ್ಬ ಪ್ರವಾಸಿಗ ಅಲ್ಲಿಗೆ ಹೋಗಿ ನೋಡ್ತಾನೆ ಮರಳು ಗಾಡಿನ ತರಹ ಇದೆ ಸ್ಥಳೀಯನೊಬ್ಬನ್ನ ಕೇಳಿದ ಇಲ್ಲಿ ಯಾವಾಗಲಾದರೂ ಮಳೆ ಬರುತ್ತಾ ಹೇಗೆ ಎಷ್ಟು ಸಲ ಮಳೆ ಬರುತ್ತೆ ಇಲ್ಲಿ ಎಲ್ಲನೂ ಒಣಕಲಾಗಿದೆ ಸ್ಥಳೀಯ ಸ್ವಲ್ಪ ನಾಟಕೀಯವಾಗಿ ಮಳೆ ಮಳೆನಾ ನಮ್ಮ ಊರಲ್ಲಿ ಇನ್ನು ಈಜೋದನ್ನು ಕಲೀದೆ ಇರೋ ಹತ್ತು ವರ್ಷದ ಕಪ್ಪೆಗಳಿವೆ ಉತ್ಪ್ರೇಕ್ಷೆ ಮಾನವ ಮನಸ್ಸಿನ ಸ್ವಭಾವ ಅಂಜಿದ್ದಾಗ ಅಥವಾ ಅಭದ್ರತೆ ಅನಿಸಿದಾಗ ಭಯ ಮತ್ತು ಅಭದ್ರತೆ ಈ ಎರಡು ನೀವು ಎಲ್ಲವನ್ನು ಉತ್ಪ್ರೇಕ್ಷಿಸೋ ಥರ ಮಾಡುತ್ತೆ ಹಾಗಾಗಿ ಅವರು ವಾಟ್ ನಿರ್ಬಂಧಿಸಿದ್ದಾರೆ ಒಮ್ಮೆಗೆ ಒಬ್ರಿಗಷ್ಟೇ ಫಾರ್ವರ್ಡ್ ಮಾಡಬಹುದು ಬಹಳ ಜನಕ್ಕೆ ಮಾಡಬೇಕಂದ್ರೆ ಪ್ರತ್ಯೇಕ ಪ್ರತ್ಯೇಕವಾಗಿ ಮಾಡಬೇಕು ಸ್ವಲ್ಪ ನಿರ್ಬಂಧ ಭಯ ಹರಡದೇ ಇರಲಿ ಅಂತ ಯಾಕಂದರೆ ಭಯ ಮತ್ತು ಕಂಗಾಲು ವೈರಸ್ಗಿಂತ ವೇಗವಾಗಿ ಹರಡುತ್ತೆ ಅದನ್ನು ತಡೆಯೋದು ಬಹಳ ಮುಖ್ಯ ಈ ಪ್ರಶ್ನೆ ಕರಣ್ ಅವರಿಂದ ನಮಸ್ಕಾರ ಸದ್ಗುರು ಪತಂಜಲಿ ಯೋಗ ಸೂತ್ರದ ಆರಂಭದಲ್ಲಿ ಮತ್ತೀಗ ಯೋಗ ಅಂದಿರೋದರ ಬಗ್ಗೆ ಮಾತಾಡಿದ್ದೀರಾ ಆದರೆ ಕೃಷ್ಣನ ಮಾತನ್ನು ಹೇಳಿದ್ದೀರಾ ಯೋಗಸ್ಥಃ ಕುರು ಕರ್ಮಣಿ ಅಂದರೆ ಮೊದಲು ಯೋಗದಲ್ಲಿ ನೆಲೆ ನಿಂತು ಆಮೇಲೆ ಕಾರ್ಯಗೈಬೇಕು ನಾನು ಪತಂಜಲಿ ಪ್ರಕಾರ ಮೊದಲು ಲೌಕಿಕ ಜಗತ್ತನ್ನು ಆನಂದಿಸಿ ಆಮೇಲೆ ಯೋಗಕ್ಕೆ ಬರಬೇಕಾ ಅಥವಾ ಕೃಷ್ಣನ ಪ್ರಕಾರ ಮೊದಲು ಯೋಗ ಮಾಡಿ ಆಮೇಲೆ ಜಗತ್ತಿನಲ್ಲಿ ತೊಡಗಬೇಕಾ ನನ್ನ ಗೊಂದಲ ಪರಿಹರಿಸಿ ಬಹಳ ಜನಕ್ಕೆ ಖುಷಿಯಾಗಿದೆ ಜಾರ್ಕೊಳಕ್ಕೆ ತೂತು ಸಿಕ್ತು ಅಂದ್ಕೊಂಡಿದ್ದಾರೆ ಬೆಳಗ್ಗಿನ ಸಾಧನೆಯಿಂದ ಇದರಲ್ಲಿ ಏನೂ ತೂತಿಲ್ಲ ವಿದ್ವಾಂಸರ ಪ್ರಕಾರ ಇತಿಹಾಸ ತಜ್ಞರ ಪ್ರಕಾರ ಪತಂಜಲಿಯ ಸಮಯ ಸುಮಾರು ಕ್ರಿಸ್ತಪೂರ್ವ ಎರಡು ಸಾವಿರದಿಂದ ಮೂರು ಸಾವಿರದ ಒಳಗೆ ಅಂದರೆ ಅವರು ಸುಮಾರು ನಾಲ್ಕು ನಾಲ್ಕೂವರೆ ಸಾವಿರ ವರ್ಷ ಹಿಂದಿನವರು ಕೃಷ್ಣ ಸುಮಾರು ಆರು ಸಾವಿರ ವರ್ಷ ಹಿಂದಿನವನು ಹಾಗಾಗಿ ಮೊದಲು ಕೃಷ್ಣನ ಮಾತು ಕೇಳಿ ಯೋಗಸ್ತಃ ಕುರುಕರ್ಮಾಣಿ ಆಮೇಲೆ ಪತಂಜಲಿಯನ್ನು ಅಭ್ಯಾಸ ಮಾಡಬೇಕು ಈ ಹೇಳಿಕೆಗಳ ಮಹತ್ವ ಏನೆಂದರೆ ಮನುಷ್ಯ ಜೀವದ ಬುದ್ಧಿಶಕ್ತಿಯ ಗ್ರಹಿಸೋ ಸಾಮರ್ಥ್ಯದ ನೆನಪಿಟ್ಟುಕೊಳ್ಳೋ ಸಾಮರ್ಥ್ಯ ಕಲ್ಪಿಸೋ ಸಾಮರ್ಥ್ಯದ ಸ್ವಭಾವ ಹೇಗಿದೆ ಅಂದರೆ ನಿಮಗೆ ಸ್ಪಷ್ಟವಾದ ನೆನಪಿನ ಶಕ್ತಿ ಮತ್ತು ಅದ್ಭುತ ಕಲ್ಪನಾ ಶಕ್ತಿ ನೀಡಲಾಗಿದೆ ಅದು ಬೇರೆ ಯಾವ ಜೀವಿಗೂ ಇಲ್ಲ ಅವುಗಳ ನೆನಪು ಮತ್ತು ಕಲ್ಪನಾ ಶಕ್ತಿ ಅವುಗಳ ಅಳಿವುಳಿವಿಗೆ ಸೀಮಿತವಾಗಿದೆ ಅದನ್ನು ಮೀರಿ ಅವು ಏನೂ ಮಾಡಲ್ಲ ಆದರೆ ಈ ಜೀವಿಗೆ ಅದನ್ನು ನೀಡಲಾಗಿದೆ ಯಾಕಂದರೆ ಇದು ವಿಕಾಸವಾಗೋದಕ್ಕೆ ಸ್ವತಃ ಆ ಪರಿಸ್ಥಿತಿಗಳಿಗೆ ಒಳಪಡಬೇಕಾಗಿಲ್ಲ ಇದು ವಿಕಾಸವಾಗೋದು ಇತರರ ಅನುಭವಗಳನ್ನು ನೋಡಿ ಅನುಭವಿಸಿ ಅದರಿಂದಲೇ ಇದು ವಿಕಾಸವಾಗಬೇಕು ಯಾಕಂದರೆ ನಿಮಗೆ ಈ ಸಾಮರ್ಥ್ಯ ಇಲ್ಲದಿದ್ದರೆ ನೆನಪು ಮತ್ತು ಕಲ್ಪನೆಗಳದ್ದು ಎಲ್ಲವನ್ನೂ ಸ್ವತಃ ಅನುಭವಿಸಬೇಕಂದ್ರೆ ಜೀವನದ ಎಲ್ಲ ಸಾಧ್ಯತೆಗಳನ್ನು ಮತ್ತೀಗ ಯೋಗ ಬಿಲೀವ್ ಮಿ ಯು ವೋಂಟ್ ಕಮ್ ಟು ನೌ ಯೋಗ ಇಯರ್ಸ್ ಅನ್ನೋ ಸ್ಥಿತಿಗೆ ನೀವು ಲಕ್ಷ ವರ್ಷ ಹೋದರೂ ಬರಲ್ಲ ನೀವು ಬೇರೆಯವರ ಜೀವನವನ್ನು ನೋಡಿ ಇನ್ನೊಬ್ಬರ ಅನುಭವಗಳನ್ನು ಇನ್ನೊಬ್ಬರ ನೋವು ನರಳಾಟಗಳನ್ನು ನೋಡಿ ಕಲಿಬೇಕು ನೀವೇ ಸ್ವತಃ ಅದಕ್ಕೆ ಒಳಪಡಬೇಕಿಲ್ಲ ನೀವು ಎಲ್ಲವನ್ನೂ ಅನುಭವಿಸಿ ಆಮೇಲೆ ಈಗ ಯೋಗ ಅಂತೀನಿ ಅಂದ್ಕೊಂಡಿದ್ರೆ ನೀವಿಲ್ಲಿ ಕೂತು ಹತ್ತೇ ನಿಮಿಷದಲ್ಲಿ ಮನುಷ್ಯ ಜೀವನದ ಎಲ್ಲವನ್ನೂ ಅನುಭವಿಸಬಹುದು ನಿಮಗೆ ಅಷ್ಟು ಸಾಮರ್ಥ್ಯ ನೀಡಲಾಗಿದೆ ಗೌತಮ ಬುದ್ಧನ ಬಗ್ಗೆ ಕೇಳಿದ್ದೀರಿ ಸಂಜೆ ವಿಹಾರಕ್ಕೆ ಹೋದ ಅಷ್ಟೆ ಒಬ್ಬ ವೃದ್ಧ ಒಬ್ಬ ರೋಗಿ ಮತ್ತೊಂದು ಶವವನ್ನು ನೋಡ್ದ ಮತ್ತು ನಿರ್ಧರಿಸಿದ ಬಿಟ್ಟು ಹೋಗೋದಿಕ್ಕೆ ಈ ಪ್ರಶ್ನೆ ಕೇಳ್ತಿರೋರು ನಿಮ್ಮ ಹತ್ರ ಎಷ್ಟು ಟೀ ಶರ್ಟ್ ಇದೆ ಅಂತ ಗೊತ್ತಿಲ್ಲ ಅವನು ತನ್ನ ರಾಜ್ಯ ಹೆಂಡತಿ ಮಗು ಅರಮನೆಯ ಸುಖ ಎಲ್ಲ ತ್ಯಜಿಸಿ ಹೋದ ಅವನಿಗೆ ಅಷ್ಟೇ ಸಾಕಾಯಿತು ಒಂದು ವಿಹಾರ ಬರೀ ಒಬ್ಬ ರೋಗಿ ಒಬ್ಬ ವೃದ್ಧ ಒಂದು ಶವ ಅಷ್ಟೇ ಸಾಕಾಯಿತು ಬುದ್ಧಿವಂತ ಮನುಷ್ಯನಿಗೆ ಅಷ್ಟೇ ಸಾಕಾಗುತ್ತೆ ಎಲ್ರಿಗೂ ಈ ಬುದ್ಧಿಶಕ್ತಿ ಇದೆ ಆದರೆ ಈ ಥರ ಪ್ರಶ್ನೆ ಕೇಳೋದಕ್ಕೆ ಬಳಸ್ತಾರೆ ತೂತು ಕಂಡು ಹಿಡಿಯೋದಕ್ಕೆ ಜೀವನದಲ್ಲಿ ಹೇಗೆ ವಿಫಲನಾಗಲಿ ಪೂರ್ತಿ ಫೋಕಸ್ ಅಲ್ಲೇ ಯಶಸ್ವಿಯಾಗೋದು ಹೇಗೆ ಇಲ್ಲ ಇಲ್ಲ ಫೋಕಸ್ ಅಲ್ಲಿಲ್ಲ ದಾರಿ ತಪ್ಪಿ ಹೇಗೆ ವಿಫಲನಾಗಲಿ ಮುಕ್ತಿಯನ್ನು ಹಂಬಲಿಸದಿದ್ದರೆ ಆಧ್ಯಾತ್ಮಿಕ ಪಥದಲ್ಲಿ ಸಾಗದಿದ್ದರೆ ನಾನು ವಿಫಲನಾ ಒಂದು ಜೀವವಾಗಿ ಹೌದು ಸಾಮಾಜಿಕ ಯಶಸ್ಸು ಇರಬಹುದು ಆದರೆ ವೈರಸ್ ಸಾಮಾಜಿಕ ಯಶಸ್ಸನ್ನು ನೆಲಕಚ್ಚಿಸುತ್ತೆ ನಿಮ್ಮ ಆರ್ಥಿಕ ಸಂಪತ್ತು ನಿಮಗೆ ಸೋಂಕು ತಗಲಿದ್ರೆ ಅದಕ್ಕೇನು ಅರ್ಥ ಇರಲ್ಲ ಒಳ್ಳೆ ಆಸ್ಪತ್ರೆಗೆ ಹೋಗಿ ಸಾಯ್ತಿರೇನೋ ಅಷ್ಟೇ ಆ ಸೌಭಾಗ್ಯ ಇರುತ್ತಷ್ಟೆ ಬಡವರಿಗಿಂತ ಒಳ್ಳೆ ಆಸ್ಪತ್ರೆಗೆ ಹೋಗ್ತೀರಿ ನಾನು ನಿಮ್ಮ ಸಂಪತ್ತಿಗೆ ವಿರುದ್ಧವಾಗಿ ಮಾತಾಡ್ತಿಲ್ಲ ನಾನು ಹೇಳ್ತಿರೋದು ಜೀವನದ ಮೂಲಭೂತ ಆದ್ಯತೆ ಜೀವನವೇ ಆಗಿರಬೇಕು ಶೇಖರಣೆಗಳಲ್ಲ ಸಾಮಾಜಿಕ ನಾಟಕ ಮತ್ತು ನಿಮ್ಮ ಮಾನಸಿಕ ನಾಟಕಗಳಲ್ಲ ತೂತು ಹುಡುಕೋದಕ್ಕೆ ನಿಮ್ಮ ಬುದ್ಧಿಯನ್ನು ಬಳಸಿದಾಗ ತೂತು ಸಿಗುತ್ತೆ ಎಷ್ಟಿದ್ರೂ ಅದು ನಿಮ್ಮ ಮನಸ್ಸು ಅದು ನಿಮ್ಮ ಮನಸ್ಸು ನೀವು ಅಸ್ತಿತ್ವದಲ್ಲೇನೂ ತೂತು ಕಂಡುಕೋತಿಲ್ಲ ಅಲ್ಲೇ ನಿಮಗೆ ಸಿಗಲ್ಲ ನಿಮಗೆ ನಿಮ್ಮದೇ ಯೋಚನೆಗಳಲ್ಲಿ ಮನಸ್ಸಿನಲ್ಲಿ ತೂತು ಸಿಗುತ್ತೆ ಅಷ್ಟೇ ಅದು ಸುಲಭ ಅಲ್ಲಿ ಬರಿ ತೂತೇ ಇವೆ ಅದು ತೂತುಗಳಿಂದ ತುಂಬಿದೆ ಅದರೊಳಗೆ ಬಿದ್ದು ಹೋಗೋದು ಸುಲಭ ಅದ್ರ ಮೇಲೆ ಇರ್ಬೇಕಾದ್ರೆ ನೋಡಿ ಈ ಬೊಬೋವ ಮರ ಅದ್ಭುತವಾಗಿದೆ ಈ ಮರವನ್ನು ಆಸ್ಟ್ರೇಲಿಯಾದಲ್ಲಿ ನೋಡಿದೆ ಇಲ್ಲಿ ಬೆಳೆಯಲ್ಲ ಅಂದ್ಕೊಂಡೆ ಆದರೆ ರಾಮೇಶ್ವರಂಗೆ ಹೋದಾಗ ದೊಡ್ಡ ಬೊಬೊಬ ಮರ ನೋಡಿದೆ ಹತ್ತಿಪ್ಪತ್ತು ಜನ ಕೂತು ಊಟ ಮಾಡುವಷ್ಟು ದೊಡ್ಡದು ಪಿಕ್ನಿಕ್ ಬರೋರು ಮರದ ಕಾಂಡದ ಮೇಲೆ ಕೂತು ರಂಬೆಗಳು ಹೀಗೆ ಹೋಗುತ್ತವೆ ಹತ್ತು ಹದಿನೈದು ಜನ ಕೂತ್ಕೋಬಹುದು ಪಿಕ್ನಿಕ್ ಮಾಡಬಹುದು ಅದನ್ನ ನೋಡಿ ಇಲ್ಲಿ ನಡೆಸಿದೆ ಜನ ಏನೇನೋ ಹೇಳಿದರು ಆದರೆ ಒಂದು ನೆಟ್ವಿ ನೋಡಿ ಅದ್ಭುತವಾಗಿ ಬೆಳೆದಿದೆ ಆದರೆ ಆ ಮರವನ್ನು ಹತ್ತೋದರ ಸಮಸ್ಯೆ ಏನಂದರೆ ಅದರಲ್ಲಿ ಹಿಡ್ಕೊಳ್ಳೋದಕ್ಕೆ ಏನೂ ಇಲ್ಲ ನಿಮಗೆ ಈ ಮರವನ್ನು ಹತ್ತಬೇಕಂದರೆ ಅದನ್ನು ಬಹಳ ಅರಿವಿನೊಂದಿಗೆ ಕಾಳಜಿ ವಹಿಸಿ ಮಾಡಬೇಕು ಆ ಮರ ಹತ್ತೋದಿಕ್ಕೆ ಒಂದು ಸಮಯದಲ್ಲಿ ಎತ್ತರದ ರೆಂಬೆ ನೋಡಿದರೆ ನನಗೆ ಹತ್ತಲೇಬೇಕು ಈಗ ಹತ್ತುತ್ತಾ ಇಲ್ಲ ಆದರೆ ಹಿಂದೆ ಆಗಿತ್ತು ನಿಮಗೆ ಇದನ್ನು ಹತ್ತಬೇಕಿದ್ರೆ ಅದಕ್ಕೆ ಬಹಳ ಅರಿವು ಮತ್ತು ದೈಹಿಕ ಬಲ ಬೇಕೇ ಬೇಕು ಆದರೆ ಬಲ ಸಾಕಾಗಲ್ಲ ಬಹಳ ಗಮನ ಕೊಟ್ಟು ಕಾಳಜಿಯಿಂದ ಹತ್ತಬೇಕು ಆದರೆ ನಿಮಗೆ ಕೆಳಗೆ ಬೀಳಬೇಕಂದ್ರೆ ಅದು ತುಂಬ ಸಿಂಪಲ್ ಹೌದು ಗುರುತ್ವಾಕರ್ಷಣೆ ಸಹಾಯ ಮಾಡುತ್ತೆ ಗುರುತ್ವಾಕರ್ಷಣೆ ನಿಮಗೆ ಯಾವಾಗಲೂ ಸಹಾಯ ಮಾಡುತ್ತೆ ಕೆಳಗೆ ಬೀಳೋದಕ್ಕೆ ಅದು ಯಾವಾಗಲೂ ಹಾಗೇ ನಿಮಗೆ ಹೆಚ್ಚಿನದಕ್ಕೆ ವಿಕಾಸವಾಗಬೇಕಂದ್ರೆ ಹಲವು ಸವಾಲುಗಳಿರುತ್ತೆ ಆದರೆ ಕುಸಿಯಬೇಕಂದರೆ ಅದು ಸರಳ ಅದು ನಿಮ್ಮ ಜೀವನದ ಗುಣಮಟ್ಟವನ್ನು ಕುಗ್ಗಿಸುತ್ತೆ ಆದರೆ ಆ ಮಟ್ಟದಲ್ಲೂ ಜೊತೆ ಸಿಗ್ತಾರೆ ಎಲ್ಲ ನಾರ್ಮಲ್ ಆಗಿದೆ ಅಂದ್ಕೋತೀರಿ ನೋಡಿ ನೀವು ಜೀವನದ ಯಾವ ಮಟ್ಟದಲ್ಲೇ ಸೆಟ್ಲ್ ಆದರೂ ನಿಮಗೆ ಜೊತೆ ಸಿಗ್ತಾರೆ ಮತ್ತದು ನಾರ್ಮಲ್ ಅಂದ್ಕೋತೀರ ನೋಡಿ ನೀವು ತಮಿಳುನಾಡಿನಲ್ಲಿ ಲಾಕ್ಡೌನ್ ಸಮಯದಲ್ಲೂ ಟೆಸ್ಮ್ಯಾಕ್ ತೆರೆದೇ ಇದೆ ಮದ್ಯದ ಅಂಗಡಿ ಇನ್ನೂ ತೆರೆದಿದೆ ಯಾಕಂದರೆ ಅದನ್ನು ನಡೆಸೋದು ಸರ್ಕಾರ ಸುರಕ್ಷಿತವಾಗಿ ತೆರೆದಿದ್ದಾರೆ ನೀವು ಅದನ್ನು ಕುಡಿದ್ರೆ ಎಲ್ಲರೂ ನಿಮ್ಮಿಂದ ಸಾಮಾಜಿಕ ಅಂತರ ಕಾಯ್ಕೋತಾರೆ ಅಲ್ಲಿ ಕುಡಿಯೋದಿಕ್ಕೆ ಸೇರೋ ಜನ ನೀವು ಅವರನ್ನು ನೋಡಿದರೆ ಈ ರೋಡಿನಲ್ಲಿ ನೀವು ಬಂದರೆ ಸಂಜೆ ಆರಕ್ಕೆ ಕೆಲವರು ಅಮಲಿನಲ್ಲಿ ಬಿದ್ದಿರ್ತಾರೆ ನೀವು ಅವರು ಬಿದ್ದಿದ್ದಾರೆ ಅಂತೀರಿ ಅವನು ನಾನು ತೇಲ್ತಿದ್ದೀನಿ ಅಂತಾನೆ ಹೌದು ಜೀವನದಲ್ಲಿ ಹೀಗೇನೆ ಅವನು ರಸ್ತೆಯಲ್ಲಿ ಬಿದ್ದಿದ್ದಾನೆ ನೀವು ಬಿದ್ದಿದ್ದಾನೆ ಅಂತಕೋತೀರಿ ಆದರೆ ಅವನು ತೇಲ್ತಿದ್ದೀನಿ ಅಂತಕೋತಾನೆ ಮತ್ತವನಿಗೆ ಜೊತೆ ಇದ್ದಾರೆ ಎಲ್ಲರೂ ಅದು ತೇಲಾಟ ಅಂತಾರೆ ನಿಧಾನವಾಗಿ ಅವರ ಸಂಖ್ಯೆ ನಿಮ್ಮನ್ನ ಮೀರ್ತಿದೆ ಜಾಗ್ರತೆ ಅದ ಮೇಲೆ ಇದು ಕೆಳಗೆ ಆಗುತ್ತೆ ಯಾಕಂದ್ರೆ ಅದು ಪ್ರಜಾಪ್ರಭುತ್ವ ಸಂಖ್ಯೆಗಳು ಹೆಚ್ಚಾದಾಗ ಅದೇ ಮೇಲೆ ಅಂತಾರೆ ಆಗಲೇ ಅವರ ಸಂಖ್ಯೆ ಎಲ್ಲರನ್ನು ಮೀರ್ತಿದೆ ಸಾಮಾನ್ಯ ಮನುಷ್ಯ ಅಂದ್ರೆ ಸ್ಮೋಕಿಂಗ್ ಡ್ರಿಂಕಿಂಗ್ ಮಾಡಬೇಕು ಇಲ್ಲ ನೀವೆಂಥ ಮನುಷ್ಯರು ಆದರೆ ಈಗ ವೈರಸ್ ಹೇಳ್ತಿದೆ ಸ್ಮೋಕ್ ಮಾಡ್ತಿದ್ರೆ ಬೀಳಿಸ್ತೀನಿ ನನಗೆ ಇಂಥದ್ದೆಲ್ಲ ಆಗಿದೆ ನನಗೆ ಜನರು ನನ್ನ ಒಬ್ಬ ಸ್ನೇಹಿತ ಸುಮಾರು ಇಪ್ಪತ್ತೈದು ಮೂವತ್ತು ವರ್ಷಗಳ ಮೇಲೆ ಸಿಕ್ಕಿದ ಶಾಲೆಯಲ್ಲಿ ನಾವು ಬಡ್ಡಿ ನಾನು ಅವನ್ನ ನೋಡಿಲ್ಲ ಚಾರ್ಟರ್ಡ್ ಅಕೌಂಟೆಂಟ ಏನೋ ಆಗಿದ್ದಾನೆ ಮೈಸೂರಲ್ಲಿ ನಾನು ನನ್ನ ಕಾರಿಗೆ ಹತ್ತುತ್ತಾ ಇದ್ದೀನಿ ಇವನು ಅವನ ಕಾರನ್ನು ಪಕ್ಕದಲ್ಲೇ ನಿಲ್ಸಿದಾನೆ ಸಿಗರೇಟ್ ತುಟಿಲಿ ನೇತಾಡ್ತಾ ಅವನು ಹಾಗಾಗಿದ್ದಾನೆ ಅವನ್ನ ಹೆಸರಿಡ್ದು ಕರೆದೆ ನೋಡ್ದ ಗುರುತಿಸ್ಲಿಲ್ಲ ಮೊದಲಿಗೆ ಆಮೇಲೆ ಸ್ಕೂಲಲ್ಲಿ ಅವನಿಗೆ ಒಂದು ಅಡ್ಡ ಹೆಸರು ಇತ್ತು ಅಡ್ಡ ಹೆಸರು ಹಿಡಿದ ಕರೆದೆ ಆಗ ನೀನು ಅಂತ ಹೇಳಿದ್ರು ನೀನ್ ಸೇದಲ್ವಾ ಪ್ಯಾಕ್ ಹಿಡ್ದ ನೀನ್ ಸೇದಲ್ವಾ ನಾನು ಇಲ್ಲ ಅಂದೆ ನೀನ್ ಕುಡಿಯಲ್ವಾ ನೀರು ಕುಡಿತೀನಿ ಅಂದೆ ಅವನ ಮನಸ್ಸಲ್ಲಿ ನನಗೆ ಏನೋ ಅಸಹಜವಾದ ಆಗಿದೆ ಅಂತ ಪೂರ್ತಿ ಅಸಹಜ ನಾನು ಸೇದಲ್ಲ ಕುಡಿಯಲ್ಲ ನಾನು ಜೀವನವೇ ಬಿಟ್ಟುಬಿಟ್ಟಿದ್ದೀನಿ ಎಲ್ಲ ತ್ಯಜಿಸಿ ಬಿಟ್ಟಿದ್ದೀನಿ ಸೇದೋದು ಕುಡಿಯೋದು ಮಾಡ್ತಿದ್ದ ಅಸಂಬದ್ಧಗಳು ನೀವು ಅರ್ಥ ಮಾಡ್ಕೋಬೇಕು ನೀವು ಎಲ್ಲಾದರೂ ಬೀಳಿ ಅಲ್ಲೇ ನಿಮ್ಮಂಥದ್ದೇ ಒಂದು ಕಂಪನಿ ಇರತ್ತೆ ನೀವು ಅಂದ್ಕೋತೀರಿ ನೀವು ನಾರ್ಮಲ್ ಈ ಜೀವವನ್ನು ಅದರ ಎಲ್ಲ ಮಜಲುಗಳಲ್ಲಿ ಅತ್ಯುನ್ನತ ಮಟ್ಟಕ್ಕೆ ತಗೊಂಡು ಹೋಗೋಕ್ಕೆ ಪ್ರಯತ್ನ ಬೇಕು ನೀವು ಅಂದ್ಕೊಳ್ತಿದ್ರೆ ಪತಂಜಲಿನ ತಪ್ಪು ತಿಳ್ಕೋತಾ ನಾನು ಎಲ್ಲ ಟ್ರೈ ಮಾಡಿ ಸಾವಿನ ಹಾಸಿಗೆ ಮೇಲೆ ಯೋಗ ಟ್ರೈ ಮಾಡ್ತೀನಿ ಅಂದ್ಕೊಂಡಿದ್ದರೆ ಆಲ್ ದ ಬೆಸ್ಟ್ ಯಾಕಂದರೆ ಬಹಳ ಜನ ಆಗಲೇ ನಿಮ್ಮಲ್ಲಿ ದೇಹದ ಸಡವು ಬರ್ತಾಯಿದೆ ಮಗುವಾಗಿ ಎಷ್ಟು ಬಳಕುತ್ತಿದ್ದರೆ ನಿಧಾನವಾಗಿ ಹೀಗಾಗ್ತಿದ್ದೀರಿ ನೆಲದ ಮೇಲೆ ಕೂರಕ್ಕೂ ಆಗಲ್ಲ ಕೋಲಿಲ್ಲದೆ ನನಗೆ ನಡೆಯೋಕ್ಕಾಗಲ್ಲ ಅಂದರೆ ನೀವು ಹೇಳುವ ಅಲ್ವಾ ಕುರ್ಚಿ ಇಲ್ಲದೆ ಕೂರಕ್ಕಾಗಲ್ಲ ಅದು ಹೇಳಬತನೇ ಆದರೆ ಅದನ್ನು ಸಹಜ ಹೇಳವತನ ಅಂತಾರೆ ನೀವು ಸಾಮಾಜಿಕವಾಗಿ ಒಪ್ಪಿರೋ ಹೇಳುವ ಆಗಬೇಕು ನಿಮಗೆ ಬಿಟ್ಟಿದ್ದು ನಾನು ಜೀವನದ ಮಾನದಂಡಕ್ಕಷ್ಟೇ ಹೇಳ್ತಿದ್ದೀನಿ ಸಾಮಾಜಿಕ ಮಾನದಂಡಕ್ಕಲ್ಲ ಈ ಜೀವಕ್ಕೆ ಹೇಗಿರಕ್ಕೆ ಇಷ್ಟ ಕಿವಿಯಿಂದ ಸೇದಬೇಕಾ ಹಲೋ ಅದಕ್ಕೆ ಸೇದಬೇಕಾ ಈ ಜೀವಕ್ಕೆ ಸೇದಕ್ಕೆ ಇಷ್ಟ ಇಲ್ಲ ಈ ಜೀವಕ್ಕೆ ಬದುಕಬೇಕಾ ಬಿದ್ದು ಹೋಗಬೇಕಾ ಈ ಜೀವಕ್ಕೆ ಬದುಕಬೇಕು ನಿಮ್ಮ ಜೊತೆ ನೀವು ಹೇಗಿರಬೇಕು ಅಂತ ಗೊತ್ತಿಲ್ಲದೆ ಇರೋದ್ರಿಂದ ನೀವು ಈ ಥರದ್ದೆಲ್ಲ ಹುಡುಕ್ತಿದ್ದೀರಾ ನಾನು ಎಲ್ಲ ಥರದ್ದು ಟ್ರೈ ಮಾಡಿ ಆಮೇಲೆ ಯೋಗ ಮಾಡ್ಲಾ ನೀವು ಅದನ್ನೆಲ್ಲ ಮಾಡೋ ಹೊತ್ತಿಗೆ ನೀವು ಯಾವ ಯೋಗ ಮಾಡೋಕ್ಕೂ ಲಾಯಕ್ಕಾಗಿರಲ್ಲ ಪತಂಜಲಿ ಹೇಳ್ತಿರೋದು ಅದಲ್ಲ ಹೇಳ್ತಿದ್ದಾರೆ ನಿಮ್ಮ ಮೆದುಳು ಉಪಯೋಗಿಸಿ ಎಲ್ಲವನ್ನೂ ಟ್ರೈ ಮಾಡೋಕ್ಕೆ ಪ್ರಕೃತಿ ಕೊಟ್ಟಿರೋ ಮನಃಶಕ್ತಿ ಬಳಸಿ ಎಲ್ಲ ಟ್ರೈ ಮಾಡೋದು ಅಂದರೆ ಇವತ್ತು ಮೊದಲು ಹೋಗಿ ಟಸ್ಮ್ಯಾಕ್ ಶಾಪ್ನಲ್ಲಿ ಕ್ಯೂ ನಿಲ್ಲೋದಲ್ಲ ಅಲ್ಲೂ ಸಾಮಾಜಿಕ ಅಂತರ ಗುರ್ತು ಮಾಡಿದ್ದಾರೆ ಆರು ತಿಂಗಳು ಕುಡಿತ ಲಿವರ್ ಸಮಸ್ಯೆ ಎರಡು ವರ್ಷ ಸಣ್ಣದೊಂದು ಅಂಗ ಕಸಿ ಈಗ ಸೇದೋದು ಟ್ರೈ ಮಾಡಬೇಕು ಹೀಗೆ ಒಂದಾದ ಮೇಲೊಂದು ಟ್ರೈ ಮಾಡಿ ಒಂದಾದ ಮೇಲೊಂದು ಟ್ರೈ ಮಾಡಿ ಒಂದು ದಿನ ಯೋಗ ಅಣ್ಣ ಯೋಗ ಈಗ ಯೋಗ ಅಲ್ಲ ನೀವು ಗೌತಮ ಬುದ್ಧನ ತರ ಕೂರಬೇಕು ಅವನು ವೃದ್ಧನಾಗಲಿಲ್ಲ ರೋಗ ಪೀಡಿತನಾಗಲಿಲ್ಲ ಅವನು ಕೇವಲ ಒಬ್ಬ ವೃದ್ಧ ರೋಗಿ ಮತ್ತು ಶವ ನೋಡಿದ್ದು ಅಷ್ಟೇ ಪತಂಜಲಿ ಅದನ್ನು ಹೇಳ್ತಿರೋದು ಯೋಗಸ್ತಃ ಕುರುಕರ್ಮಾಣಿ ನಾನು ಹೇಳಬೇಕಿಲ್ಲ ಆದರೂ ಯೋಗದಲ್ಲಿ ಸ್ಥಿರವಾಗಿ ಆಮೇಲೆ ಮಾಡಿ ಹೀಗಂದರೆ ನಿಮ್ಮ ಸುತ್ತ ಇರೋದರ ಜೊತೆ ಸ್ವಲ್ಪ ಮಟ್ಟಿನ ಐಕ್ಯತೆಯ ಭಾವ ಇಲ್ಲದೆ ನೀವು ಏನಾದರೂ ಮಾಡಿದರೆ ನೀವು ಕೇವಲ ವಿನಾಶಕಾರಿ ಆಗಬಹುದು ಬೇರೆ ಇನ್ನೇನೂ ದಾರಿ ಇಲ್ಲ ಸ್ವಲ್ಪ ಮಟ್ಟಿನ ಐಕ್ಯತೆ ಇದ್ದರೆ ನೀವು ಈ ಭೂಮಿ ಮೇಲೆ ನಯವಾಗಿ ನಡೀತೀರಿ ನಿಮ್ಮ ಸುತ್ತಮುತ್ತ ಇರೋದು ಯಾವುದರ ಸಹಾಯನೂ ಇಲ್ಲದೆ ನಿಮ್ಮಷ್ಟಕ್ಕೆ ನೀವೇ ಪೂರ್ಣ ಜೀವ ಅಂದುಕೊಂಡ್ರೆ ನೀವು ಶತಮೂರ್ಖನ ತರಹ ನಡೀತೀರಿ ಈಗ ಮಾನವತೆಗೆ ಅದೇ ಆಗ್ತಿರೋದು ಈಗ ವೈರಸ್ನಿಂದ ಸ್ವಲ್ಪ ಪ್ರಜ್ಞಾಪೂರ್ವಕವಾಗಿದ್ದಾರೆ ಪ್ರಜ್ಞೆ ನಕಾರಾತ್ಮಕವಾಗಿ ನೀವು ಯೋಗದಲ್ಲಿ ಸ್ಥಿರವಾಗಿದ್ದರೆ ಯೋಗ ಅಂದರೆ ಐಕ್ಯತೆ ಸೇರ್ಪಡೆ ನಿಮ್ಮ ಸುತ್ತಲಿನ ಎಲ್ಲದರ ಜೊತೆನೂ ಸೇರಿಕೊಂಡ ಭಾವನೆ ಇದೆ ಅಂತ ಈಗ ನೀವು ಕಾರ್ಯಗೈದರೆ ಅದಕ್ಕೆ ಒಳಗೊಳ್ಳುವಿಕೆ ಇರುತ್ತೆ ಮನುಷ್ಯನ ಕಾರ್ಯ ಸ್ವಭಾವ ಹಾಗಿಲ್ಲದಿದ್ದರೆ ಅವರಿಗೆ ಅದಕ್ಷತೆಯನ್ನು ಆಶೀರ್ವದಿಸೋದು ಒಳ್ಳೆಯದು ಯಾಕಂದ್ರೆ ದಕ್ಷತೆ ಸಮಸ್ಯೆ ಈ ಉದಾಹರಣೆ ಬಳಸ್ತಾನೇ ಇರ್ತೀನಿ ನನಗೆ ಹೇಳ್ತಾರೆ ಸದ್ಗುರು ಅವನ ಬಗ್ಗೆ ಮಾತಾಡಬೇಡಿ ಅವನು ನಿಮಗೆ ತುಂಬಾ ಅಪಾಯಕಾರಿ ಅವನು ಮೃತನಾಗಿದ್ದಾನೆ ನನಗೆ ಅಪಾಯಕಾರಿ ಅಲ್ಲ ಕೆಲವರು ಅವನ್ನ ಜೀವಂತವಾಗಿ ಇಟ್ಟಿದ್ದಾರೆ ಅದು ಬೇರೆ ವಿಷಯ ಅಡಲ್ಫ್ ಹಿಟ್ಲರ್ ಅವನು ಅಸಾಧ್ಯ ಸಾಮರ್ಥ್ಯಗಳ ಮನುಷ್ಯ ಒಂದೇ ಸಮಸ್ಯೆ ಸೇರಿಸ್ಕೊಳ್ತಿರಲಿಲ್ಲ ಪ್ರತ್ಯೇಕತೆ ಏನೆಲ್ಲ ಕೆಟ್ಟ ಕೆಲಸ ಮಾಡ್ತಾನೆ ನೋಡಿ ಅವನು ನಮಗೆ ಆ ತರಹದ ಸಾಮರ್ಥ್ಯ ಬೇಕು ಆದರೆ ಸೇರಿಸಿಕೊಳ್ಳೋ ತರಹ ಅವನಿಗೆ ಇದ್ದ ಸಾಮರ್ಥ್ಯ ಎಲ್ಲ ಮನುಷ್ಯರಿಗೂ ಇದ್ದಿದ್ದರೆ ಸಂಘಟನೆ ಪ್ರಭಾವ ಇನ್ನೇನು ಮತ್ತು ಸೇರಿಸಿಕೊಳ್ಳೋ ಸ್ವಭಾವ ಎಂಥ ಅದ್ಭುತ ಜಗತ್ತನ್ನು ನಾವು ಸೃಷ್ಟಿ ಮಾಡಬಹುದು ಆದ್ರಿಂದ ನೀವು ಸೇರಿಸಿಕೊಳ್ಳುವವರು ಅಲ್ಲದಿದ್ದರೆ ಆಗ ನಿಮಗೆ ಅದಕ್ಷತೆ ಆಶೀರ್ವದಿಸ್ತೀನಿ ಯಾಕಂದ್ರೆ ದಕ್ಷತೆ ಅಪಾಯಕಾರಿಯಾಗತ್ತೆ ಮಾನವರ ದಕ್ಷತೆ ಅಪಾಯಕಾರಿಯಾಗಿರೋದು ಪ್ರತ್ಯೇಕತೆಯಿಂದ ಮನುಷ್ಯರು ಸೇರಿಕೊಳ್ಳೋ ಥರ ಇದ್ದರೆ ಎಷ್ಟೆಲ್ಲ ದಕ್ಷತೆ ಇದ್ದರೂ ಅದು ನಮ್ಮ ಯೋಗಕ್ಷೇಮಕ್ಕಾಗಿ ಕೆಲಸ ಮಾಡುತ್ತೆ ಈಗ ನಮ್ಮ ದಕ್ಷತೆ ನಮ್ಮ ಕೆಲಸ ಮಾಡ್ತಿದೆ ಮುಂದಿನ ಪ್ರಶ್ನೆ ಜೆನಿಫರ್ ಇಂದ ಡಿಯರ್ ಸದ್ಗುರು ಕೋವಿಡ್ ಕೂಡು ಹಾಕಿದ ಮೇಲೆ ಅಮೂರ್ತ ಒಗಟುಗಳು ಬಣ್ಣ ತುಂಬಿಸೋ ಬುಕ್ ಹೆಣಿಗೆ ಎಲ್ಲ ಜಾಸ್ತಿ ಆಗ್ತಿದೆ ಏನೋ ಒಂದರ ಮೇಲೆ ಗಮನ ಬೇಕಿರೋ ಇಂತಹ ಪುನರಾವರ್ತನೆಯ ಚಟುವಟಿಕೆಗಳು ಜನರು ತಮಗೆ ಅರಿವಿಲ್ಲದೆ ಅಪೇಕ್ಷಿಸ್ತಾ ಇರೋ ಧ್ಯಾನದ ಸ್ಥಿತಿಯನ್ನು ತರತ್ವ ಒಮ್ಮೆ ಹೀಗಾಯಿತು ಶಂಕರನ್ ಪಿಳ್ಳೆ ಮನೆ ಮನೆಗೆ ಹೋಗ್ತಿದ್ದ ಈಗ ಹೋಗ್ತಿದ್ದಾನೆ ಈ ವೈರಸ್ ಲಾಕ್ಡೌನ್ ಸಮಯದಲ್ಲಿ ಅವನ ಉದ್ಯಮಶೀಲತೆ ಬಳಸ್ಕೊತಿದ್ದಾನೆ ಒಂದು ಮಟ್ಟದ ಗಮನ ಜಾಣ್ಮೆ ಬೇಕಾಗಿರೋ ಮಕ್ಕಳು ಜೋಡಿಸಬಹುದಾದ ಯಂತ್ರದ ಬೊಂಬೆಗಳನ್ನು ಮಾರ್ತಿದ್ದಾನೆ ಸೋ ಒಂದು ಮನೆ ಹತ್ರ ಹೋದ ಆ ಪ್ರಾಯದ ತಾಯಿಗೆ ಮಗುವನ್ನು ಸುಧಾರಿಸ್ಲಿಕ್ಕೆ ಏನಾದರೂ ಕೊಳ್ಳಕ್ಕೆ ಆಸಕ್ತಿ ಇತ್ತು ಶಂಕರನ್ ಪಿಳ್ಳೈ ತೋರಿಸಿದ ಇದನ್ನೆಲ್ಲ ಏನು ಹೇಗೆ ಅಂತ ಅವಳು ಹೇಗೆಲ್ಲ ಪ್ರಯತ್ನ ಮಾಡಿದ್ರು ಅದನ್ನು ಜೋಡ್ಸಕ್ ಆಗ್ಲಿಲ್ಲ ಅಂದ್ಲು ಇದು ಜಾಸ್ತಿ ಸಿಕ್ಕ ಸಿಕ್ಕಾಗಿದೆ ಅಲ್ವಾ ಮಗುಗೆ ಅವನಂದ ಇಲ್ಲ ಇಲ್ಲ ಜೀವನದ ವಿಧಾನಗಳನ್ನ ಈ ಗೊಂಬೆ ಹೇಳಿ ಕೊಡುತ್ತೆ ಹೇಗೆ ಜೋಡಿಸಿದ್ರು ಅದು ತಪ್ಪೆ ಪತಂಜಲಿನೂ ಅದೇ ಹೇಳಿದ್ದು ನೀವು ಹೇಗೆ ಮಾಡಿದರೂ ಅದು ತಪ್ಪು ಒಂದೇ ದಾರಿ ಅಂದರೆ ಎಲ್ಲದರ ಜೊತೆ ಒಂದಾಗೋದು ನಾನು ಅಮೂರ್ತ ಒಗಟು ಬಿಡಿಸಿದರೆ ಪದಬಂಧ ಇನ್ನೇನೇನೋ ಮಾಡಿದರೆ ಬ್ಯುಸಿಯಾಗಿರ್ಬಹುದು ಒಂದು ಪುಸ್ತಕ ಓದಿದರೆ ಒಗಟೋ ಇನ್ನೇನೋ ಖಂಡಿತ ಒಂದು ಮಟ್ಟದ ನಿಖರ ಗಮನ ಬೇಕು ಹಾಗೆ ಮಾಡಿದರೆ ನೀವೊಂದು ಪುಸ್ತಕ ಓದೋದ್ರಲ್ಲಿ ಮೂಳಿಗೆ ಹೋದರೆ ಪೂರ್ತಿ ಗಮನ ಪುಸ್ತಕದಲ್ಲೇ ನಿಧಾನವಾಗಿ ನಿಮ್ಮ ಪರಿಸರ ಮಾಯವಾಗಿ ಬಿಡುತ್ತೆ ಪುಸ್ತಕ ಸೆಳೆದಿಟ್ಟಿದೆ ಅದನ್ನು ಯೋಗದಲ್ಲಿ ಧಾರಣ ಅಂತಾರೆ ಅಂದರೆ ನಿಮಗೆ ಪುಸ್ತಕದ ಮೇಲೆ ಗಮನ ಕೇಂದ್ರೀಕೃತವಾಗಿದೆ ನೀವು ಮತ್ತು ಪುಸ್ತಕ ಅಷ್ಟೇ ಇರೋದು ಬೇರೆ ಪ್ರಪಂಚ ಎಲ್ಲ ಮಾಯವಾಗಿಬಿಟ್ಟಿದೆ ಆ ಲೆಕ್ಕದಲ್ಲಿ ಸ್ವಲ್ಪ ಪ್ರಯೋಜನ ಇದೆ ಆದರೆ ಒಗಟೋ ಇನ್ನೇನೋ ಅದನ್ನು ನೀವು ಚಿತ್ತ ಚಾಂಚಲ್ಯಕ್ಕೆ ಬಳಸ್ತಿದ್ದೀರಾ ಗಮನ ಕೇಂದ್ರೀಕರಿಸೋದರ ಬದಲು ನೀವು ಯಾಕೆ ಮಾಡ್ತಿದ್ದೀರಾ ಅಂದರೆ ನೀವು ಇಲ್ಲಿ ಸುಮ್ಮನೆ ಕೂತ್ರೆ ಏನೂ ಮಾಡದಿದ್ರೆ ನೀವು ಹುಚ್ಚರಾಗ್ತೀರಿ ಫೋನೋ ಇನ್ನೊಂದು ಏನೋ ಒಂದು ಮಾಡ್ತಿರಬೇಕು ಇಲ್ಲದಿದ್ರೆ ಹುಚ್ಚರಾಗ್ತಿರಿ ನಾನು ಹೇಳ್ತಿದ್ದೀನಿ ಕೊನೆ ಪಕ್ಷ ಇದನ್ನ ತಿಳಿದುಕೊಳ್ಳೋ ಸಮಯ ಓ ಟಸ್ಕ್ ಮ್ಯಾಕ್ ಶಾಪ್ ರಾಜ್ಯದಲ್ಲಿ ಮುಚ್ಚಿದೆ ತಮಿಳುನಾಡಿನಲ್ಲಿ ಟಸ್ಕ್ ಮ್ಯಾಕ್ ಶಾಪ್ ಬಾಗಿಲು ಹಾಕಿದೆ ಥ್ಯಾಂಕ್ ಯು ವೆರಿ ಮಚ್ ಆದರೆ ಮೊದಲನೇ ದಿನ ಸಾಮಾಜಿಕ ಅಂತರ ಹಾಕಿ ತೆರೆದಿದ್ರು ಲಾಕ್ಡೌನ್ ಮುಂಚೆನೆ ಓಕೆ ಓಕೆ ಐ ಆಮ್ ಸೊ ಸಾರಿ ಹಾಕಿದೆ ನಿಮಗೆ ಅಯ್ಯೋ ಪಾಪ ನೀವು ಅದನ್ನು ಗಮನ ಸೆಳೆಯೋಕ್ಕೆ ಬಳಸ್ತಿದ್ದೀರಾ ಗಮನ ಇಡೋದನ್ನು ಬೇರೆ ಕಡೆಗೆ ಸೆಳೆಯೋಕ್ಕೆ ಬಳಸ್ತಿದ್ದೀರಾ ನಾನು ಹೇಳ್ತಿದ್ದೀನಿ ಈ ಲಾಕ್ಡೌನ್ ಸಮಯದಲ್ಲಿ ಕೊನೆ ಪಕ್ಷ ನೀವೆಷ್ಟು ಹುಚ್ಚರು ಅಂತ ಪತ್ತೆ ಮಾಡಿ ರೋಗ ಪತ್ತೆ ಮಾಡಿ ಡಾಕ್ಟ್ರ್ ಹತ್ತಿರ ಹೋಗಬೇಡಿ ಸೈಕಿಯಾಟ್ರಿ ಲಾಕ್ಡೌನ್ ಆಗಿದೆ ನಿಮ್ಮಷ್ಟಕ್ಕೆ ನೀವೇ ಒಂದು ಗಂಟೆ ಕಣ್ಣು ಮುಚ್ಚಿ ಕೂತ್ಕೊಳ್ಳಿ ನಿಮ್ಮ ಮನಸ್ಸಲ್ಲಿ ಏನೆಲ್ಲ ಆಗತ್ತೆ ನೋಡಿ ಒಂದು ಗಂಟೆ ಆದಮೇಲೆ ಎಷ್ಟರ ಮಟ್ಟಿಗೆ ಇದನ್ನು ನೆನಪಿಡ್ತೀರೋ ಅದನ್ನು ಬರೀರಿ ಬಹಳ ಜನರಿಗೆ ಅದರಲ್ಲಿ ಬಹಳಷ್ಟು ವಿಷಯಕ್ಕೆ ಏನು ಜೋಡಣೆ ಇರಲ್ಲ ಗೊತ್ತು ಗುರಿ ಇಲ್ಲ ಎಲ್ಲ ಎದ್ವಾ ತದ್ವಾ ಆಗ್ತಿದೆ ಬರ್ದಿಡಿ ಯಾರನ್ನಾದರೂ ಮನೆಯಲ್ಲಿ ನಂಬುತ್ತೀರಾದರೆ ಅವರಿಗೆ ಹೇಳಿ ನೀವೆಲ್ಲ ನಿಮ್ಮ ಫ್ರೆಂಡ್ ಈ ಕಾಗದ ಬರೆದಿದ್ದು ಅಂತ ನಿಮ್ಮನ್ನು ನೀವು ತೋರಿಸ್ಕೋಬೇಡಿ ಜನ ಇದನ್ನು ಶೋಷಣೆ ಮಾಡ್ತಾರೆ ಇವ್ ದೀಡೆಡ್ ಪರ್ಸೆಂಟ್ ಅವರು ಓದಿದರೆ ಹೇಳ್ತಾರೆ ಇದು ಒಬ್ಬ ಹುಚ್ಚನ ಕೆಲಸ ನೂರಕ್ಕೂ ನೂರು ನೀವು ಎರಡು ಮೂರು ಅಭಿಪ್ರಾಯ ತಗೋಬಹುದು ನಿಮಗೆ ಗೊತ್ತಾಗತ್ತೆ ನೀವೆಷ್ಟು ಹೂಚ್ಚಿರು ಅಂತ ತಿಳ್ಕೊಳ್ಳೋದು ಒಳ್ಳೆಯದು ಹೌದು ತುಂಬ ಮುಖ್ಯ ನೀವು ಎಲ್ಲಾದರೂ ಹೋಗಬೇಕು ಅಂದರೆ ಮಾಡಬೇಕಾಗಿರೋ ಮೊದಲನೇ ಕೆಲಸ ನಾನು ಎಲ್ಲಿದ್ದೀನಿ ಅಂತ ತಿಳ್ಕೊಳ್ಳೋದು ಗೂಗಲ್ ಕೂಡ ಕೇಳುತ್ತೆ ವೇರ್ ಯು ನೀವು ಆ ಜಾಗಕ್ಕೆ ಮಾರ್ಗ ಕೇಳಿದರೆ ಗೂಗಲ್ ಮ್ಯಾಪ್ ಕೇಳುತ್ತೆ ನೀವು ಎಲ್ಲಿದ್ದೀರಿ ಯಾಕಂದ್ರೆ ನೀವು ಎಲ್ಲಿದ್ದೀರಿ ಅಂತ ಗೊತ್ತಿಲ್ಲದೆ ನಿಮಗೆ ಎಲ್ಲಿಗೂ ಮಾರ್ಗ ತೋರ್ಸೋಕ್ಕಾಗಲ್ಲ ಹೌದಲ್ವಾ ಆದ್ದರಿಂದ ನೀವು ಎಷ್ಟು ಹುಚ್ಚರು ತಿಳ್ಕೊಳ್ಳೋದು ಒಳ್ಳೆಯದು ಅನ್ಸತ್ತೆ ಅದರಲ್ಲೂ ಇಂಥ ಸಮಯದಲ್ಲಿ ಜಗತ್ತು ಮುಗಿದೇ ಹೋಯಿತು ಅಂತ ಚಿತ್ರ ಬಿಡಿಸ್ತಿರುವಾಗ ಅವ್ರ ತಲೆಯಲ್ಲಿ ಅದರಲ್ಲೂ ಅಂಥವರು ಮತ್ತು ಎಲ್ಲರೂ ನಿಮ್ಮ ಮನಸ್ಸಿನ ಚಿತ್ರವನ್ನು ತಗೋಬೇಕು ಅದು ನಿಮ್ಮ ಯಾವುದೇ ಸ್ಕ್ಯಾನ್ನಲ್ಲಿ ಬರಲ್ಲ ಅದನ್ನು ನೀವೇ ನೋಡ್ಕೋಬೇಕು ನೀವು ಅಂತಹ ಐಲುತನದ ಸ್ಥಿತಿಯಲ್ಲಿರುವಾಗ ಹೀಗೆ ಎಲ್ಲಿಗೆ ಹೋಗ್ತೀರಿ ನೀವು ಎಲ್ಲಿಗೋ ಹೋದರೂ ಅದೇನು ವ್ಯತ್ಯಾಸ ಮಾಡುತ್ತೆ ಅದೇ ವಿಷಯಗಳು ಬೆನ್ ಹತ್ತತ್ವೆ ಸಮಸ್ಯೆ ಕಂಟಿನ್ಯೂ ಭೌತಿಕ ಪರಿಸರ ಬದಲಿಸಬಹುದು ಆದರೆ ಅದು ಜೀವನದ ಗುಣಮಟ್ಟನ ಬದಲಾಯಿಸಲ್ಲ ಆಗ್ಲೇ ಈ ತರಹದ ತುಂಬಾ ಪ್ರಶ್ನೆಗಳು ಬರ್ತಿವೆ ಇದು ಪ್ರಪಂಚದ ಮುಕ್ತಾಯನ ವೈರಸ್ ಆದ ಮೇಲೆ ಚಿತ್ರಣ ಏನು ಎಲ್ಲ ಬದಲಾಗತ್ತಾ ನಾವು ಬದಲಾಗ್ತೀವ ಜಗತ್ತು ಬದಲಾಗತ್ತ ಮತ್ತಾವತ್ತೂ ಹೀಗೆ ಇರಲ್ಲ ಪ್ರಪಂಚ ಯಾವತ್ತು ಮತ್ತೆ ಹಾಗೆ ಇರಲ್ಲ ಇವತ್ತು ಹೇಗಿದೆ ಹತ್ತು ದಿನ ಆದಮೇಲೆ ಹಾಗೆ ಇರಲ್ಲ ವೈರಸ್ ಆದ ಮೇಲೆ ಏನಾಗತ್ತೆ ಒಮ್ಮೆ ಹೀಗಾಯಿತು ಅಣ್ವಸ್ತ್ರ ವಿಜ್ಞಾನಿಗಳ ಕ್ಲಬ್ ಮೀಟಿಂಗ್ ಅದರಲ್ಲೊಬ್ಬ ವಿಪರೀತ ನಿರಾಶಾವಾದಿ ಅಂದ ನಾವು ಹೋಗ್ತಿರೋ ರೀತಿಲಿ ಹತ್ತು ವರ್ಷದಲ್ಲಿ ಬ್ರಹ್ಮಾಂಡದಷ್ಟು ವಿಸ್ಫೋಟಗಳು ಆಗತ್ವೆ ಎಲ್ಲನೂ ಕೊನೆ ಮಾಡಿಬಿಡುತ್ತೆ ಇನ್ನೊಬ್ಬ ವಿಜ್ಞಾನಿ ಅಂದ ನಾನು ಇದರ ಮೇಲೆ ಬಾಜಿ ಕಟ್ಟಕ್ಕೆ ಸಿದ್ಧ ಅಂಥದ್ದು ಆಗಲ್ಲ ಅಂತ ಒಂದಕ್ಕೆ ನೂರು ಬಾಜಿ ಕಟ್ತೀನಿ ಇನ್ನೊಬ್ಬ ಕೇಳ್ದ ಹೇಗೆ ಅಷ್ಟೊಂದು ಖಾತ್ರಿ ಆಗಿದೆಯಾ ಇವನಂದ ನಾನೇನೋ ಖಾತ್ರಿ ಅಂತಲ್ಲ ಇಷ್ಟೇ ನಾನು ಗೆದ್ರೆ ನನ್ನ ಬಾಜಿ ನಾನು ತಗೋತೀನಿ ನೀನು ಗೆದ್ರೆ ಯಾರೂ ಇರಲ್ಲ ಏನು ತಗೊಳಕ್ಕು ಅಮೂರ್ತ ಮೂರ್ತ ಚೆಸ್ ಆಟ ಇದೆಲ್ಲ ಸ್ವಲ್ಪ ಸಮಯಕ್ಕೆ ಒಳ್ಳೆಯದು ಆದರೆ ಇವೆಲ್ಲ ಚಿತ್ತ ಚಾಂಚಲ್ಯಗಳು ಪರಿಹಾರಗಳಲ್ಲ ನಾನು ಹೇಳ್ತಿದ್ದೀನಿ ನಿಮ್ಮ ಸಾರಭೂತ ಜೀವನ ಸುಧಾರಿಸೋದಕ್ಕೆ ಈ ಸಮಯನ ಬಳಸ್ಕೊಳ್ಳಿ ಹೇಗೆ ಮಾಡೋದು ಹಲವಾರು ದಾರಿಗಳಿವೆ ಬೇಕಾದಷ್ಟು ಸಲಕರಣೆಗಳಿವೆ ಇದು ಅದನ್ನು ಕೊಡೋ ಸಮಯ ಅಲ್ಲ ಮೊದಲನೇದು ಇದು ನಿಮ್ಮಷ್ಟಕ್ಕೆ ನೀವು ಪ್ರತಿದಿನ ಕೂತ್ಕೊಳ್ಳಿ ಒಂದೋ ಎರಡೋ ಗಂಟೆ ಕಣ್ಮುಚ್ಚಿ ಮನಸ್ಸು ಏನಾದರೂ ಹೇಳಲಿ ಪರವಾಗಿಲ್ಲ ನಿಮ್ಮ ದೇಹ ಪರದಾಡುತ್ತೆ ಪರವಾಗಿಲ್ಲ ಸುಮ್ಮನೆ ಕೋರಿ ಲೈಫ್ ವಿಲ್ ಚೇಂಜ್ ಬುಲ್ ಜೀವನ ಬದಲಾಗುತ್ತೆ ನನ್ನ ನಂಬಿ ಯೋಗ ಯೋಗ ಯೋಗ್ವರಾಯ ಭೂತ 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 कालेश्वराय शिव शिव सर्वेश्वरा